ಒಂದು ಬಾರಿ ಊರಿನ ಹಿರಿಯರೊಬ್ಬರು ಊರವರೆಗೆ ವಾಕಿಂಗ್ ಹೋಗ್ತಾ ಇದ್ರು. ಎದುರಿಗೆ ಒಬ್ಬ ತರುಣ ಬಂದ. ಅವನ ಮುಖದಲ್ಲಿ ಏನೋ ದುಗುಡ ಆತಂಕ ಕಾಣಿಸ್ತಾ ಇತ್ತು. ಒಬ್ಬ ಗಂಟು ಹಾಕ್ಕೊಂಡು ನೆಲಾನೇ ನೋಡ್ಕೊಂಡು ನಡೀತಾ ಇದ್ದ. ಅವನು ನೋಡಿ ಹಿರಿಯರು ಕೇಳಿದ್ರು, ಯಾಕಪ್ಪ ಭಾಳ ಯೋಚನೆಯಲ್ಲಿ ಇರೋಂಗಿದ್ಯಲ್ಲೋ, ಏನು ಚಿಂತೆ ಅಂತ ಕೇಳಿದರು. ಆ ತಕ್ಷಣ ವಾಸ್ತವ ಬಂದ ಹಾಗೆ ತಲೆ ಕೊಡ್ಕೊಂಡು ಏನಂದ್ರಿ ಅಂತ ಕೇಳಿದ. ಅಲ್ಲಪ್ಪ ಇಷ್ಟು ಚೆನ್ನಾಗಿರೋ ವಾತಾವರಣ ತುಂಬ ಬೇಜಾರಲ್ಲಿ ಹೋಗ್ತಾ ಇದೆಯಲ್ಲ, ಅದಕ್ಕೆ ಏನು ತುಷಿಯ ಅಂತ ಕೇಳಿದೆ ಅಂದರು. ಹೌದು ಸರ್, ವಾತಾವರಣ ಏನೋ ಚೆನ್ನಾಗಿದೆ, ನನ್ನ ಗ್ರಹಚಾರ ಚೆನ್ನಾಗಿಲ್ಲ ಅಂದ. ಏನು ಮಾಡೋದು ಅಂದ. ಹೌದಾ, ನನ್ನ ಜೊತೆಗೆ ಬಾಯಿಲಿ ಅಂತ ಕರ್ಕೊಂಡೋದ್ರು. ಅವ್ರು ನಡ್ಕೊಂಡು ಮುಂದೆ ಹೋಗಿ ಊರು ಕೆರೆ ಇತ್ತಲ್ಲ, ದೊಡ್ಡ ಕೆರೆ, ದಂಡೆ ಮೇಲೆ ಕೂತ್ಕೊಂಡ್ರು. ಅವನಿಗೂ ಕೂಡ್ಲಿಕ್ಕೆ ಹೇಳಿದರು. ಇನ್ನೂ ಅವನ ಮುಖದಲ್ಲಿ ದುಗುಡ ಕಾಣಿಸ್ತಾ ಇತ್ತು. ಮಗು, ಸುತ್ತಮುತ್ತ ಎಲ್ಲಾದರೂ ಹೋಗಿ ಒಂದು ಸಣ್ಣ ಕಲ್ಲು ಇದೆಯಾ ತೊಗೊಂಡು ಬಾ ಅಂದರು. ಯಾಕೆ ಅಂತ ತೊಗೊಂಡು ಬಾರಯ್ಯ, ನೀನು ಒಂದು ಸಣ್ಣ ಕಲ್ಲು ತಿಕ್ಕರೆ ತೊಗೊಂಡು ಬಾ, ಒಂದು ಪ್ರಯೋಗ ಮಾಡೋಣ ಅಂದರು. ಅವನು ಹುಡುಕಾಡಿ ಒಂದು ಸಣ್ಣ ಕಲ್ಲು ತೊಗೊಂಡು ಬಂದ. ಅವ್ರು ಹೇಳಿದ್ರು ಹಿರಿಯರು, ನೋಡೋ ಸ್ವಲ್ಪ ಜೋರಾಗಿ ಬೀಸಿ ಕೆರೆ ನೀರಲ್ಲಿ ಎಸಿ ನೋಡೋ ಅದನ್ನ ಅಂದರು. ಯಾಕೆ ಅಂತ ಅರ್ಥ ಆಗದಿದ್ರು ಅವ್ರು ಹೇಳಿದ್ರಲ್ಲ, ಶಕ್ತಿ ಬಳಸಿ ಕಲ್ಲನ್ನು ರೊಯಿ ಅಂತ ಹೇಳಿ ಕೆರೆ ಮಧ್ಯಭಾಗದಲ್ಲಿ ಬೀಳೋ ಹಂಗೆ ಎಸೆದ. ಈಗೇನಾಗ್ತಿದೆ ನೋಡು, ಸ್ವಲ್ಪ ಅದನ್ನು ಲಕ್ಷ ಇಟ್ಟು ಅಂದರು. ಆತ ಕಲ್ಲು ಬಿದ್ದು ಆ ಸ್ಥಳ ನೋಡಿದ. ಏನಿಲ್ಲ, ಆ ಕಲ್ಲು ಬಿತ್ತಲ್ಲ, ಆ ಸ್ಥಳದಿಂದ ಪುಟ್ಟ ಪುಟ್ಟ ತರಂಗಗಳು ಬರ್ತಾ ಇದ್ದಾವೆ ಅಂದ. ಎಲ್ಲಿವರೆಗೆ ಹೋಗ್ತವೆ? ಎಲ್ಲಿ ದಂಡೆವರೆಗೂ ಬರ್ತವೆ ಅಂದರು. ಇವ್ರು ಕೇಳಿದರು, ಇದು ಯಾವ ದಂಡೆವರೆಗೆ ಹೋಗ್ತವೆ? ಹಂಗಂದ್ರೆ ಏನು ಸ್ವಾಮಿ, ಈ ದಂಡೆ ಮಾತ್ರ ಅಲ್ಲ, ಆ ದಂಡೆ ಈ ದಂಡೆ ಎಲ್ಲ ಕಡೆನೂ ಹೋಗ್ತವೆ, ಹರಡ್ಕೊಂಡು ಹೋಗ್ತವೆ ಅಂತ. ಒಂದು ಕೆಲಸ ಮಾಡು, ಬೇಗ ಮಾಡು, ಈಗ ಕೆರೆ ದಂಡೆಗೆ ಬರ್ತಾವಲ್ಲ ತೆರೆಗಳು, ನಿನ್ನ ಕೈ ಇಟ್ಟು ತಡೆಯೋಕೆ ಪ್ರಯತ್ನ ಮಾಡೋದನ್ನು, ಓಡು ಬೇಗ ಓಡು, ಆ ತೆರೆಗಳು ದಂಡೆಗೆ ಬರಬಾರ್ದು, ನಿಲ್ಸವನು ಹೋಗಿ ಅಂತ. ಅವನು ಯಾಕೆ ಅಂತ ಕೇಳಲಿಲ್ಲ, ಓಡಿ ಹೋಗಿ ಆ ತರಂಗ ಬರ್ತಾ ಇತ್ತಲ್ಲ ನೀರಿನ ತೆರೆಗಳು, ಅಡ್ಡ ಕೈ ಇಟ್ಬಿಟ್ಟ, ತೆರೆಗಳು ನಿಲ್ಲಿಲ್ಲ. ಅದ್ರ ಬದಲು ಇವ್ನು ನೀರಲ್ಲಿ ಕೈ ಇಟ್ಟಿದ್ರೆ ಮತ್ತಷ್ಟು ತರಂಗಗಳು ಬಂದು ಶುರು ಆಯಿತು. ನೀರಲ್ಲಿ ಕೈ ಇಟ್ಟನಲ್ಲ ಇವನು, ಅಲ್ಲಿನ ತರಂಗಗಳು ಶುರು ಆಯಿತು. ಏನಾಯ್ತು ಅಂತ ಕೂಗಿದ್ರು ಹಿರಿಯರು, ತರಂಗ ನಿಲ್ತಾ ಇಲ್ಲ ಸ್ವಾಮಿ, ಅದಲ್ಲದೆ ನಾನು ಕೈ ಹಾಕಿದ್ರಿಂದ ಹೊಸ ತರಂಗ ಹುಟ್ಕೊಂಡ್ಬಿಟ್ಟಿದ್ದಾವೆ ಅಂತ. ಹಾಗಾದ್ರೆ ಬಾ ಇಲ್ಲಿ ಅಂದರು. ನನ್ನ ಪಕ್ಕ ಕೂತ್ಕೋ. ಅವನ ಹೆಗಲ ಮೇಲೆ ಕೈ ಹಾಕಿ ಮಾತಾಡಿದ್ರು ಹಿರಿಯರು, ನೋಡೋ ಆ ತರಂಗ ನಿಲ್ಲಿಸೋದಕ್ಕೆ ಸಾಧ್ಯ ಆಯ್ತಾ? ಇಲ್ಲ, ನಿಲ್ಲಿಸೋಕೆ ಹೋದಾಗ ಮತ್ತಷ್ಟು ತರಂಗಗಳು ಬಂದುಬಿಡ್ತು ಅಂತ. ಹಾಗಾದ್ರೆ ಅದು ಕೆಲಸ ಮಾಡಬೇಕಾಯ್ತು. ತರಂಗಗಳು ಬರಲೇಬಾರದು ಅಂತಿದ್ರೆ ಮೊದಲು ಕಲ್ಲನ್ನೇ ಹಾಕಬಾರ್ದಿತ್ತು. ಒಂದು ಸಲ ಕಲ್ಲು ಬಿದ್ದ ಮೇಲೆ ತರಂಗಗಳನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡಿದಷ್ಟು ಹೆಚ್ಚಾಗ್ತಾ ಹೋಗ್ತವೆ. ಮನುಷ್ಯನ ಮನಸ್ಸು ಹಾಗೆಯಪ್ಪ, ಕೊಳದ ಜಲ ಇದ್ದ ಹಾಗೆ. ಸಮಸ್ಯೆಗಳು ಕಲ್ಲು ಬಿದ್ದಾಗ ತರಂಗಗಳು ಹುಟ್ಟಿ ಮನಸ್ಸನ್ನು ರಾಡಿ ಮಾಡ್ತವೆ, ಕಲಕಿ ಬಿಡ್ತವೆ. ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಕೂತ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗೋದ್ರ ಬದಲು ಹೆಚ್ಚಾಗ್ತವೆ ಆ ತರಂಗಗಳ ಹಾಗೆ. ಅದಕ್ಕೆ ಕಲ್ಲು ಹಾಕೋ ಮೊದಲು, ಅಂದರೆ ಯಾವುದೇ ಕೆಲಸ ಮಾಡುವಾಗ ಸ್ವಲ್ಪ ಆಳವಾಗಿ ಚಿಂತನೆ ಮಾಡಬೇಕು. ಒಂದು ಬಾರಿ ಕೆಲಸ ಪ್ರಾರಂಭ ಆಯಿತು, ಹಾಗಾದರೆ ಹೀಗಾಗ್ತಿತ್ತು, ಹೀಗಾದರೆ ಹಾಗಾಗ್ತಿತ್ತು ಅಂತ ಚಿಂತೆ ಮಾಡಿ ಸಮಯ ವ್ಯರ್ಥ ಮಾಡಬಾರ್ದು. ಬರೀ ಚಿಂತೆಯಿಂದ ಸಮಸ್ಯೆಗಳು ಹೆಚ್ಚಾಗ್ತವೆ. ಭಾಳ ಚೆಂದ ಇದೆ ಸ್ನೇಹಿತರೆ ಇದು. ಇಫ್ ಯು ಥಿಂಕ್ ಆಫ್ ಓನ್ಲಿ ಪ್ರಾಬ್ಲಮ್ಸ್, ಯು ಬಿಕಮ್ ಎ ಪಾರ್ಟ್ ಆಫ್ ದಿ ಪ್ರಾಬ್ಲಮ್. ಯು ಥಿಂಕ್ ಆಫ್ ಸೊಲ್ಯೂಷನ್ಸ್, ಯು ಬಿಕಮ್ ಎ ಪಾರ್ಟ್ ಆಫ್ ದಿ ಸೊಲ್ಯೂಷನ್ಸ್ ಅಂತ. ಬರೀ ಸಮಸ್ಯೆಗಳ ಬಗ್ಗೆ ಚಿಂತೆ ಮಾಡ್ತಾ ಇದ್ರೆ ನೀವು ಸಮಸ್ಯೆಗಳ ಭಾಗ ಆಗಿಬಿಡ್ತೀರಿ. ಪರಿಹಾರಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಗ ನೀವು ಪರಿಹಾರದ ಭಾಗ ಆಗ್ತೀರಿ. ಅದಕ್ಕೆ ಹೇಳ್ತಾರೆ, ಆಗಿ ಓದೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಪರಿಹಾರಗಳು ಸಕಾರಾತ್ಮಕವಾಗಿ ಪ್ರಯತ್ನ ಮಾಡಬೇಕಪ್ಪ, ಆಗ ತರಂಗಗಳ ಕಾಟ ಹೆಚ್ಚಾಗಿರಲ್ಲ ಅಲ್ವೇ ಅಂದರು. ಸುಂದರವಾಗಿ ನಕ್ಕರು ಹಿರಿಯರು. ಹುಡುಗನೂ ನಕ್ಕ, ಪರಿಹಾರ ಉಪಾಯ ತಿಳಿದಿತ್ತು ಅವನಿಗೆ. ಮೊದಲು ಕೆಲಸ ಮಾಡುವಾಗ ಚಿಂತೆ ಮಾಡಿ ಮಾಡಬೇಕು, ಕೆಲಸ ಶುರು ಆದ ಮೇಲೆ ಹಂಗಾಗಬಾರ್ದಾಗಿತ್ತು ಅಂತ ಹಿಂದೆ ಚಿಂತೆ ಮಾಡಬಾರ್ದು, ಗಟ್ಟಿ ಮನಸ್ಸು ನಡೆಸಬೇಕದನ್ನು.